ನಮಸ್ಕಾರ, ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನೋಡಿ, ನಾನು ಇವತ್ತೊಂದು ಡಿಫ್ರೆಂಟ್ ಆಗಿರೋ, ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೂ ಇಷ್ಟಪಡುವಂಥ ರೆಸಿಪಿ ಇದು. ಇದು ನಮ್ಮ ಮಲೆನಾಡು ಕಡೆ ತುಂಬಾ ಫೇಮಸ್ ರೆಸಿಪಿ. ಅರ್ಜೆಂಟಿಗೆ ಯಾರು ಬಂದಾಗ ಅಥವಾ ಬಿಸಿ ಜೋರಾಗಿ ಮಳೆ ಬರ್ತಾ ಇದ್ದಾಗ ಬಿಸಿ ಬಿಸಿಯಾಗಿ ಇದನ್ನು ಮಾಡಿಕೊಂಡು ತಿಂತೀವಿ. ಇದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ರೆಸಿಪಿ ಯಾವುದು, ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ, ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವೀಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ರುಚಿಕರವಾದ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ. ನೋಡಿ ಫ್ರೆಂಡ್ಸ್, ಫಸ್ಟು ನಾನು ಒಂದು ಬೌಲ್ ತಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಒಂದು ಸೌಟ್ ಆಗೋಷ್ಟು ಮೊಸರನ್ನ ಹಾಕಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟು ಸಿಹಿಗೆ ಬೇಕಾಗುವಷ್ಟು ಬೆಲ್ಲ ಹಾಕಿದ್ದೀನಿ. ಇದು ಸ್ವಲ್ಪ ಸಿಹಿ ಜಾಸ್ತಿನೇ ಇರಬೇಕು, ಸಿಹಿ ಸಿಹಿಯಾಗಿದ್ದರೆ ತುಂಬ ರುಚಿ ಕೊಡುತ್ತೆ. ಇದು ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ನಾನಾಗಿ ಅರ್ಧ ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಲ್ಲ, ಹಾಗಾಗಿ ನಾನಿಲ್ಲಿ 2 ಚಮಚ ಆಗುವಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕು ಫ್ರೆಂಡ್ಸ್. ಇದನ್ನು ಕೈಯಲ್ಲೇ ಕಲಸ್ಕೊಬೇಕು, ಅಂದರೆ ಸ್ವಲ್ಪನೂ ಗಂಟು ಗಂಟು ಥರ ಎಲ್ಲ ಇರಬಾರ್ದು. ಹಾಗಾಗಿ ನಾನು ಕೈಯಲ್ಲೇ ಕಲಸ್ತಾ ಇದ್ದೀನಿ. ನೋಡಿ, ಈ ಹದದಲ್ಲಿ ಹಿಟ್ಟಿರಬೇಕು, ಅಂದರೆ ಇಡ್ಲಿ ಹಿಟ್ಟಿನ ಹದ ಏನಿರುತ್ತೆ ಅದು. ನೆಕ್ಸ್ಟು ನಾನು ಇದಕ್ಕೆ 2 ಹಲಸಿನ ಹಣ್ಣಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಬಾಳೆಹಣ್ಣನ್ನು ಸಹ ಉಪಯೋಗಿಸ್ಬೋದು. ಇದು ಹಲಸಿನ ಹಣ್ಣಿನ ಸೀಸನ್ ಅಲ್ವಾ, ಹಾಗಾಗಿ ನಾನು ಹಲಸಿನ ಹಣ್ಣನ್ನು ಹಾಕಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಏಲಕ್ಕಿ ಪೌಡರ್ನ ಹಾಕ್ತಾಯಿದ್ದೀನಿ. ಇವಾಗ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಹಿಟ್ಟು ರೆಡಿಯಾಗಿದೆ. ಇವಾಗ ನೋಡಿ ಫ್ರೆಂಡ್ಸ್, ದೋಸೆ ಕಾವಲಿನ ಬಿಸಿಗಿಟ್ಟಿನಿ, ಇದ್ರ ಮೇಲ್ಗಡೆ ಒಂದು ಬಾಳೆ ಎಲೆನ ಇಡ್ತಾ ಇದ್ದೀನಿ. ಅಂದರೆ ಬಾಳೆ ಎಲೆಯಲ್ಲಿ ಇದು ಮಾಡಿದರೆ ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್. ಬಾಳೆ ಎಲೆ ಪರಿಮಳ ಎಲ್ಲ ಸೇರಿಕೊಂಡು ಒಳ್ಳೆ ಟೇಸ್ಟ್ ಬರುತ್ತೆ. ಇದ್ರ ಮೇಲೆ ನಾನು ಈ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೋಡಿ, ಹಿಟ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಸೌಟಲ್ಲಿ ಹೀಗೆ ಮಾಡ್ತಾ ಇದ್ದೀನಿ. ಅಂದರೆ ತುಂಬ ತೆಳುವಾಗಿ ಹಾಕಬಾರ್ದು ಇದನ್ನ. ನೋಡಿ ಹೀಗೆ. ನೆಕ್ಸ್ಟು ಮತ್ತೊಂದು ಬಾಳೆ ಎಲೆನ ತೊಗೊಂಡ್ಬಿಟ್ಟು ನಾನು ಹೀಗೆ ಮುಚ್ಚುತ್ತಾ ಇದ್ದೀನಿ. ಹೀಗೆ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ಬಾಳೆ ಎಲೆ ಎಲ್ಲ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿದೆ. ನೋಡಿ, ಸ್ವಲ್ಪ ಒಳಗಡೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ಸ್ವಲ್ಪ ಗಟ್ಟಿಯಾಗಿದೆ. ಇದನ್ನು ಇವಾಗ ನಾನು ಉಲ್ಟಾ ಮಾಡಿ ಹಾಕ್ತಾ ಇದ್ದೀನಿ, ಹೀಗೆ ಮಗ್ಚಿ. ನೋಡಿ, ಇಲ್ಲೆಲ್ಲ ನೀಟಾಗಿ ಎಲ್ಲ ಸ್ವಲ್ಪ ಬಾಳೆ ಎಲೆ ಎಲ್ಲ ಬೆಂದು ಕ್ರಿಸ್ಪಿ ಥರ ಆಗಿದೆ. ಇವಾಗ ಮತ್ತೊಂದು ಸೈಡು ಇದೇ ರೀತಿ ಬೇಯಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ 2 ಸೈಡು ಆಗಿದೆ. ನಾನು ಇವಾಗ ಹಾಗೆ ಕಾವಲಿ ಮೇಲೆ ಇಟ್ಬಿಟ್ಟು ಹೀಗೆ ತೆಗಿತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪನ ಹಚ್ತಾ ಇದ್ದೀನಿ. ಇದನ್ನು ಇವಾಗ ಸ್ಟೌನ ಸಿಮ್ಮಲ್ಲಿ ಇಟ್ಕೋಬೇಕು.
ಇವಾಗ ಈ ಸೈಡ್ ಇರೋ ಬಾಳೆ ಎಲೆನ ತೆಗಿತಾ ಇದ್ದೀನಿ, ಮತ್ತೊಂದು ಸೈಡು ಹೀಗೆ ತುಪ್ಪನ ಹಚ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಚೆನ್ನಾಗಿ ಬೆಂದಿದೆ ನೋಡಿ, ಎರಡೂ ಸೈಡು ನೋಡಿ ಎಷ್ಟು ನೀಟಾಗಿ ಬೆಂದಿದೆ, ಕ್ರಿಸ್ಪಿ ಆಗಿದೆ, ಸ್ವಲ್ಪ ಮೇಲ್ಗಡೆ ಇಲ್ಲೆಲ್ಲ ಕ್ರಿಸ್ಪಿ ಕ್ರಿಸ್ಪಿ ಬಂದಿದೆ ನೋಡಿ ಫ್ರೆಂಡ್ಸ್. ಇವಾಗ ನಾನು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ. ಇವಾಗ ರುಚಿಕರವಾಗಿರೋ ಎಲೆ ಹೋಳಿಗೆ ರೆಡಿಯಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ, ದೊಡ್ಡವರಿಗೂ ಸಹ ಇಷ್ಟ ಆಗುತ್ತೆ. ನಿಮಗೆ ಅಕಸ್ಮಾತ್ ಆಗಿ ಇದಕ್ಕೆ ಸ್ವಲ್ಪ ಖಾರ ಖಾರ ಬೇಕು ಅಂತ ಅನಿಸಿದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೋದು, ಇಲ್ಲ ಅಂತಂದರೆ ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಕೊಂಡು ಸಹ ಹಾಕ್ಕೋಬೋದು. ಅದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋಂಥ ಒಂದು ಎಲೆ ಹೋಳಿಗೆ ರೆಸಿಪಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ. ಇದೇ ರೀತಿಯಾಗಿ ಬಾಳೆ ಎಲೆನ ಉಪಯೋಗಿಸ್ಕೊಂಡು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಬಾಳೆ ಎಲೆ ಪರಿಮಳ ಘಮ ಘಮ ಅಂತಿರುತ್ತೆ. ಇದ್ರ ಜೊತೆ ನಾನು ಹಲಸಿನ ಹಣ್ಣಿನ ಪೀಸ್ನೂ ಹಾಕಿದ್ನಲ್ಲ, ಅದರ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ. ನಾನು ಮೊದಲೇ ಹೇಳಿದಾಗೆ ಬಾಳೆಹಣ್ಣನ್ನು ಸಹ ಸಣ್ಣದಾಗಿ ಹೆಚ್ಕೊಂಡು ಹಾಕೋಬೋದು. ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂಥ ರೆಸಿಪಿ ಮಾಡೋದು ಗೊತ್ತಾಗತ್ತೆ. ಅವರ ಮನೆ ಮಕ್ಕಳಿಗೂ ಎಲ್ಲ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.